ಶತಶತಮಾನಗಳ ಇತಿಹಾಸ ಇರುವ ಮತ್ತು ಪಾರಂಪರಿಕ ಹಿನ್ನೆಲೆ ಇರುವ ಕಂಬಳವನ್ನ ನಾಡ ಕ್ರೀಡೆ ಅಥವಾ ರಾಜ್ಯ ಕ್ರೀಡೆ ಎಂದು ಘೋಷಿಸಿ ಅಗತ್ಯ ಅನುದಾನ ಬಿಡುಗಡೆ ಮಾಡಬೇಕೆಂದು ಮಾನ್ಯ ಯುವಜನ ಸೇವೆಗಳ ಮತ್ತು ಕ್ರೀಡಾ ಹಾಗೂ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಸಚಿವರ ಗಮನವನ್ನು ಸೆಳೆಯುತ್ತಿದ್ದೇನೆ. ಮಾನ್ಯ ಸಭಾಪತಿಗಳೇ, ತಮಗೆ ನೆನಪಿರಬಹುದು ಕಳೆದ ಸರ್ಕಾರದ ಸಮಯದಲ್ಲಿ ತಮ್ಮ ಅಧ್ಯಕ್ಷತೆಯಲ್ಲಿ ಎಲ್ಲ ನಮ್ಮ ಪ್ರತಿನಿಧಿಗಳನ್ನ ಕರೆದು ತಾವು ಒಂದು ಸಭೆಯನ್ನು ಕರೆದು ಇದಕ್ಕೆ ಸಮಿತಿಯನ್ನು ರಚಿಸಬೇಕು ಅಂತ ಹೇಳಿದ್ರಿ. ಆದರೆ ಆ ಸಮಿತಿ ಇಲ್ಲಿಯವರೆಗೆ ಆಗಿರೋದಿಲ್ಲ. ಹಾಗಾಗಿ ಮತ್ತೊಮ್ಮೆ ನಾನು ತಮ್ಮ ಮುಖಾಂತರ ಮನವಿ ಮಾಡಿಕೊಳ್ಳೋದೇನಂತೇಳಿದ್ರೆ, ಮಾನ್ಯ ಕ್ರೀಡಾ ಮಂತ್ರಿಗಳು ಮಂಗಳೂರಿಗೆ ಬಂದು, ಯಾಕೆ ಅಂತೇಳಿದ್ರೆ ಶತಶತಮಾನಗಳ ಇತಿಹಾಸ ಇರುವಂಥ ಈ ಕಂಬಳ, ಇದಕ್ಕೆ ತಾವುಗಳು ಒಂದು ಸಭೆಯನ್ನ ಜನಪ್ರತಿನಿಧಿಗಳೊಂದಿಗೆ ಜಿಲ್ಲಾಧಿಕಾರಿಗಳೊಂದಿಗೆ ಹಾಗೂ ಕೋಣ ಅದನ್ನ ಈ ಕಂಬಳವನ್ನು ಆಯೋಜನೆ ಮಾಡುವಂಥವರಿಗೆ ಯಜಮಾನರೊಂದಿಗೆ ಒಂದು ಸಭೆಯನ್ನು ಕರೆದು ಅದಕ್ಕೆ ಆದಷ್ಟು ಬೇಗ ಒಂದು ಸಮಿತಿಯನ್ನು ರಚಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ಅದೇ ರೀತಿ ಮಾನ್ಯ ಮಂತ್ರಿಗಳೇ, ತಮಗೆ ಮತ್ತೊಂದು ನೆನಪು ಮಾಡಿಕೊಳ್ಳಿಕ್ಕೆ ಬಯಸ್ತಾ ಇದ್ದೀನಿ. ಕಳೆದ ವರ್ಷ ನವೆಂಬರ್ 25 ಮತ್ತು 26ರಂದು ಬೆಂಗಳೂರಿನ ಅರಮನೆಯಲ್ಲಿ ಒಂದು ಬಹಳ ಬೆಂಗಳೂರು ಕಂಬಳ ಅಂತ ಹೇಳಿ ಒಂದು ಕಂಬಳವನ್ನ ನಮ್ಮ ಶಾಸಕ ಮಿತ್ರರಂತ ಅಶೋಕ್ ರೈ ಅವರು ಮತ್ತು ಅಧ್ಯಕ್ಷರಂತ ಪ್ರಕಾಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನಡೆಯಿತು. ಸುಮಾರು 2 ದಿವಸದಲ್ಲಿ 1 ಲಕ್ಷದಷ್ಟು ಜನ ಅದನ್ನು ವೀಕ್ಷಣೆಯನ್ನು ಮಾಡಿರ್ತಾರೆ. ಆಗ ಬಂದಂತ ಮುಖ್ಯಮಂತ್ರಿಗಳು, ಕಂಬಳವನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಂತ ಮುಖ್ಯಮಂತ್ರಿಗಳು ಇದಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಡ್ತೇನೆ ಅಂತ ಸಹ ಹೇಳಿರ್ತಾರೆ. ಹಾಗಾಗಿ ತಾವುಗಳು ಇದಕ್ಕೆ ಒಂದು ಶಾಶ್ವತವಾಗಿ ಒಂದು ಅನುದಾನವನ್ನು ಕೊಟ್ಟು ಈ ಕಂಬಳವನ್ನ ಈ ಕ್ರೀಡೆಯನ್ನ ತಾವು ಬೆಳೆಸಬೇಕು ಅಂತೇಳಿ ನಾನು ತಮ್ಮ ಮೂಲಕ ಮನವಿ ಮಾಡಿಕೊಳ್ತಾ ಇದ್ದೀನಿ. ಮಾನ್ಯ ಸಭಾಪತಿಗಳೇ, ಮಾನ್ಯ ನಮ್ಮ ಸದಸ್ಯರು ಮಂಜುನಾಥ್ ಕೊಂಡಾರಿ ಅವರು ಕೇಳಿದಂತ ಪ್ರಶ್ನೆಗೆ ಈಗಾಗಲೇ ಕೂಡ ರಾಜ್ಯ ಕ್ರೀಡೆ ಅಥವಾ ಮತ್ತು ಕಂಬಳವನ್ನ ರಾಜ್ಯ ಕ್ರೀಡೆ ಅಥವಾ ನಾಡ ಕ್ರೀಡೆಯಾಗಿ ಘೋಷಿಸಲು ತಾವೆಲ್ಲ ಈಗಾಗಲೇ ಕೂಡ ಮನವಿಯ ಜೊತೆಗೆ ಕೊಟ್ಟಿದ್ದೀರಿ. ಇದನ್ನ ಈಗಾಗಲೇ ರಾಜ್ಯ ಕಂಬಳ ಸಂಸ್ಥೆಯನ್ನ ರಚನೆ ಮಾಡಲಿಕ್ಕೆ ಕ್ರೀಡಾ ಪ್ರಾಧಿಕಾರದಲ್ಲಿ ಮಾನ್ಯತೆ ಪಡೆಯುವ ಕುರಿತಂತೆ ಈಗಾಗಲೇ ಬೈಲಾವನ್ನು ಸಿದ್ಧಪಡಿಸಲು ಜಿಲ್ಲಾಧಿಕಾರಿಗಳ ದಕ್ಷಿಣ ಕನ್ನಡ ಅವರಿಗೆ ಅಗತ್ಯ ಕ್ರಮ ತೆಗೆದುಕೊಳ್ಳಲಿಕ್ಕೆ ಈಗಾಗಲೇ ಕೂಡ ಸೂಚನೆಯನ್ನು ಕೊಟ್ಟಿದ್ದೀವಿ. ಅದರ ಜೊತೆಗೆ ಕಂಬಳವನ್ನ ಯಾವತ್ತೂ ಕೂಡ ಬಹಳ ಪ್ರೋತ್ಸಾಹ ಮಾಡಿದಂತ ನಮ್ಮ ಸರ್ಕಾರ ಈಗಾಗಲೇ ತಾವು ಹೇಳಿದಂಗೆ ಕೂಡ ಕಳೆದ ನವೆಂಬರ್ ಅಲ್ಲಿ ಮಾಡಿದಂತ ಕಂಬಳಕ್ಕೆ ಮಂಗಳೂರಲ್ಲಿ ಒಂದೇ ಅಲ್ಲ ಬೆಂಗಳೂರಲ್ಲಿ ಕೂಡ ಬಂದು ಮಾಡಿದಂತ ಕಂಬಳಕ್ಕೆ ಅಂದ್ರೆ ಕಂಬಳಕ್ಕೆ ಒಂದು ವಿಶೇಷವಾದಂತ ಒಂದು ಪ್ರಾತಿನಿಧ್ಯ ನಮ್ಮ ಸರ್ಕಾರ ಕೊಡ್ತಾ ಇದೆ. ಈ ಬೆಂಗಳೂರು ಕಂಬಳಕ್ಕೂ ಕೂಡ ಸುಮಾರು 1 ಕೋಟಿಯ ಮೂಲಕ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕೊಟ್ಟಿದ್ದೀವಿ ಮತ್ತು ನಮ್ಮ ಇಲಾಖೆಯಿಂದ 50 ಲಕ್ಷ ರೂಪಾಯಿಯನ್ನು ಕೂಡ ನಾವು ಈಗಾಗಲೇ ಕೂಡ ಕಂಬಳದ ಪ್ರೋತ್ಸಾಹಕ್ಕೆ ನಾವು ಕೊಟ್ಟಿದ್ದೀವಿ. ಅದರ ಜೊತೆಗೆ ಇವತ್ತು ಮಾನ್ಯ ಸದಸ್ಯರು ಕೇಳಿದಂಗೆ ಒಂದು ಪ್ರಾಧಿಕಾರದಲ್ಲಿ ಕೂಡ ಅಲ್ಲಿನ ಕರಾವಳಿ ಭಾಗದ ಜನಪ್ರತಿನಿಧಿಗಳು, ಯಾಕಂದ್ರೆ ಈಗಾಗಲೇ ಕೂಡ ನಮ್ಮ ಸಭಾಧ್ಯಕ್ಷರು ಕೂಡ ಆ ಭಾಗದಿಂದ ಬಂದಂತವರು, ಅವರು ಕೂಡ ಮೊನ್ನೆ ಕಂಬಳ ನಡೆಸುವಂತ ಸಂದರ್ಭದಲ್ಲಿ ಕೂಡ ನಾನು ಕೂಡ ಸರ್ಕಾರದ ಪ್ರತಿನಿಧಿಯಾಗಿ ಅಲ್ಲಿ ಹೋಗಿ ಆ ಕಂಬಳಕ್ಕೆ ವಿಶೇಷವಾಗಿ ಅನುದಾನವನ್ನು ಕೊಡ್ತಾ ಮತ್ತು ಆ ಕಂಬಳದ 2 ಒಂದು ಗ್ರೌಂಡ್ಗಳನ್ನು ಅಂದ್ರೆ ವೀರರಾಣಿ ಅಬ್ಬರ ಸಂಸ್ಕೃತಿ ಒಂದು ಕೋಟೆ ಚೆನ್ನಯ್ಯ ಒಂದು ಜೋಡಿಕೆರೆ ನಿರ್ಮಾಣ ಮಾಡಿದ್ದೀವಿ. ಅದರ ಜೊತೆಗೆ ಕಾರ್ಕಳದಲ್ಲಿ ಮೀಯೂರಿನಲ್ಲಿ ಕೂಡ ಒಂದು ಲವಕುಶ ಕಂಬಳ ಕ್ರೀಡಾಂಗಣ ಕೂಡ ಮಾಡಿದ್ದೀವಿ. ಅದರ ಜೊತೆಗೆ ಅಲ್ಲಿನ ಜನಪ್ರತಿನಿಧಿಗಳು ಒಳಗೊಂಡಂತೆ ಮತ್ತು ಕಂಬಳದ ಏನು ಕೋಣಗಳ ಮಾಲೀಕರನ್ನ ಕರ್ಕೊಂಡು ಮತ್ತು ಆಯೋಜಕರನ್ನ ಕರ್ಕೊಂಡು ಒಂದು ಒಳ್ಳೆಯ ಪ್ರಾಧಿಕಾರದಲ್ಲಿ ಅಂದ್ರೆ ಅದನ್ನು ಯಾವ ರೀತಿ ಅದನ್ನು ಅನುಷ್ಠಾನಗೊಳಿಸಬೇಕು ಮತ್ತು ಅದನ್ನ ಯಾವ ರೀತಿಯಾಗಿ ರಾಜ್ಯ ಕ್ರೀಡೆ ಅಥವಾ ನಾಡ ಕ್ರೀಡೆಯಾಗಿ ಅದನ್ನ ಘೋಷಿಸಬೇಕಂತೇಳಿ ಈಗಾಗಲೇ ಕೂಡ ಪ್ರಕ್ರಿಯೆಯನ್ನು ನಾವು ಚಾಲನೆ ಮಾಡ್ಕೊಂಡು ಬರ್ತಾ ಇದೀವಿ. ಬಹುಬೇಗನೆ ಮಾನ್ಯ ಮುಖ್ಯಮಂತ್ರಿಯವರ ಜೊತೆಗೆ ಚರ್ಚೆ ಮಾಡಿಕೊಂಡು ಅದು ಎಲ್ಲಾ ಸದಸ್ಯರನ್ನು ಒಳಗೊಂಡಂತೆ ಅವರ ಸಲಹೆಗಳನ್ನು ತೆಗೆದುಕೊಂಡು ಖಂಡಿತವಾಗಿ ಕೂಡ ಕಂಬಳಕ್ಕೆ ಒಂದು ನಾಡ ಕ್ರೀಡೆ ಮತ್ತು ರಾಜ್ಯ ಕ್ರೀಡೆಯಾಗಿ ಮಾಡುವಂತಹ ಕೆಲಸಕ್ಕೆ ನಾವು ಕೈ ಹಾಕಿದ್ವಿ. ಮಾನ್ಯ ತಮ್ಮ ಕಳಕಳಿ ಕಂಬಳಕ್ಕೆ ಇರುವಂತ ಕಳಕಳಿ, ಯಾಕಂದ್ರೆ ಕಂಬಳಕ್ಕೆ ಇಡೀ ದೇಶದಲ್ಲಿನ ನಮ್ಮ ಮಂಗಳೂರಿನ ಕಂಬಳಕ್ಕೆ ವಿಶೇಷ ಒಂದು ಪ್ರಾಧಾನ್ಯತೆ ಇದೆ ಇವತ್ತು. ಅದಕ್ಕೆ ಅದನ್ನ ಯಾವುದಕ್ಕೆ ಕೂಡ ಕಡಿಮೆ ಬರಲಾರ್ದನೆ ಆ ಕಂಬಳವನ್ನ ನಾವು ಬಹಳ ದೊಡ್ಡ ಮಟ್ಟದಲ್ಲಿ ನಾವು ತೆಗೆದುಕೊಂಡು ಹೋಗ್ಲಿಕ್ಕೆ ಸರ್ಕಾರ ಬದ್ಧವಾಗಿದೆ ಅನ್ನುವಂತ ವಿಚಾರವನ್ನು ತಮ್ಮ ಸಭಾಪತಿಗಳೇ, ಮಂಗಳೂರಿನ ಪಿಳಿಕುಳದಲ್ಲಿ ಜಿಲ್ಲಾಡಳಿತದ ಪರವಾಗಿ ಒಂದು ಮಂಗಳೂರು ಕಂಬಳ ಅಂತ ನಡೀತಾ ಇತ್ತು. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ನಡೀತಾ ಇಲ್ಲ.
ನಾನು ರಾಜ್ಯದ ಮಂತ್ರಿಗಳನ್ನ ತಮ್ಮ ಮುಖಾಂತರ ಮನವಿ ಮಾಡಿಕೊಳ್ಳೋದೇನಂತ ಹೇಳಿದ್ರೆ, ಇದನ್ನ ಪ್ರವಾಸೋದ್ಯಮ ಮತ್ತು ಯುವಜನ ಕ್ರೀಡೆಗಳಿಂದ ಇವತ್ತಿಯಿಂದ ಇದನ್ನ ಕಂಬಳವನ್ನು ನಡೆಸಬೇಕು. ಯಾಕೆಂತ ಹೇಳಿದ್ರೆ, ಈಗ ಬೆಂಗಳೂರಿನಲ್ಲಿ ಮಾಡಿದಾಗೆ ಮಂಗಳೂರಿನಲ್ಲಿ ಮಾಡಿದಾಗ ಪ್ರವಾಸೋದ್ಯಮವೂ ಒಳ್ಳೇದಾಗುತ್ತೆ, ಹಾಗೂ ಕಂಬಳಕ್ಕೂ ನಾವು ಪ್ರೋತ್ಸಾಹವನ್ನು ಕೊಟ್ಟಾಗುತ್ತೆ. ಹಾಗಾಗಿ ಅದನ್ನ ನಿಮ್ಮ ಇಲಾಖೆ ವತಿಯಿಂದ ಮಾಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ಖಂಡಿತವಾಗಿ ಸಭಾಪತಿಗಳೇ, ಇವತ್ತು ಮೊನ್ನೆ ಸದಸ್ಯರು ಕೇಳಿದಂಗೆ ಕೂಡ ಕಂಬಳಕ್ಕೆ ವಿಶೇಷವಾಗಿದೆ. ಯಾಕಂದ್ರೆ ಬೆಂಗಳೂರಲ್ಲಿ ಇವತ್ತು ಮಂಗಳೂರನ್ನು ಬಿಟ್ಟು ಬೆಂಗಳೂರಲ್ಲಿ ನಮ್ಮ ಅರಮನೆ ಮೈದಾನದಲ್ಲಿ ಮಾಡಿದಾಗ ಕೂಡ ಸುಮಾರು 100,000 ಜನ ಬಂದು ವೀಕ್ಷಣೆ ಮಾಡ್ಕೊಂಡು ಹೋಗಿದ್ದಾರೆ. ಯಾಕಂದ್ರೆ 2 ಲಕ್ಷ ಇಲ್ಲ 3 ಲಕ್ಷ ಆಗಿರ್ಬೋದು ಅಂದ್ರೆ, ಯಾಕಂದ್ರೆ ಫ್ಲೋಟಿಂಗ್ ಪಾಪ್ಯುಲೇಷನ್ ತುಂಬಾ ಬಂದು ಹೋಗಿದೆ. ಆದ್ರೆ ಇವತ್ತು ನಾವು ಕೂಡ ನಮ್ಮ ಇಲಾಖೆ ಜೊತೆಗೆ ಪ್ರವಾಸೋದ್ಯಮದ ಇಲಾಖೆಯನ್ನು ಕೂಡ ಒಳಗೊಂಡು ಅದನ್ನು ಯಾವ ರೀತಿ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತೇಳಿ ಚರ್ಚೆ ಮಾಡಿಕೊಂಡು ಅದನ್ನು ಖಂಡಿತವಾಗಿ ಕೂಡ ತಾವು ಏನು ಮನಸ್ಸಿನಲ್ಲಿ ಇದೆಯಲ್ಲ, ತಾವು ಏನು ಈ ಅಭಿಪ್ರಾಯ ಪಟ್ಟಿದ್ರಲ್ಲ, ಅದೇ ರೀತಿಯಾಗಿ ಅದನ್ನು ನಾವು ನೆರವೇರಿಸ್ತೀವಿ ಅಂತೇಳಿ ಕೂಡ ಸಭೆ ಮೂಲಕ ತಮ್ಮ ಮೂಲಕ ಮಾನ್ಯ ಸದಸ್ಯರು ತಿಳಿಸ್ತಾ ಇದ್ದಾರೆ.